हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो दली कर्नाटक स्टेट ओपन यूनिवर्सिटी एन विच इज रिकग्नाइज्ड फ्रॉम द यूजीसी। सो अल्ली खाली अतिथि उपन्यासकर हुद्देगळिगे सरिना अतिथि उपन्यासकर हुद्देगळिगे हागेने इत्तीचेगे नोड्ता इरबहुदु ओंदु कोरी जेंडमन्न बिट्टिद्रु, तिद्दुपडि आदेशवन्न बिट्टिद्रु। अदु अतिथि उपन्यासकरु अल्ल, एनंत हेळि सदरी पदनामवन्न सहायक प्राध्यापकरु गुत्तिगे आधारद मेले ई रीतिय ओंदु टैटल न हाकि कोरी जेंडमन्न जारिगे माडलागिदे, असिस्टेंट प्रोफेसर आन कॉन्ट्राक्चुअल बेसिस अंत हेळि। सो टोटल आगि एष्टु हुद्देगळिदावे, यावेल्ल सब्जेक्ट्स गळल्लि हुद्देगळु नमगे नोडक सिग्ता इदावे, हागेने आस फ्रेंड्स ಯಾವಾಗ ಈ ಒಂದು ಹುದ್ದೆಗಳಿಗೆ ಇಂಟರ್ವ್ಯೂ ನಡೆಯುತ್ತೆ, ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ತಾರೆ, ಬಹಳ ಮುಖ್ಯವಾಗಿ ಕೊನೆಯ ದಿನಾಂಕ ಏನು, ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ, ಇವೆಲ್ಲವುದರ ಬಗ್ಗೆ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗಿರುತ್ತೆ ಆಸ್ ಫ್ರೆಂಡ್ಸ್। ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಗೆಸ್ಟ್ ಫ್ಯಾಕಲ್ಟಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಆಸ್ ಅ ಫ್ಯಾಕಲ್ಟಿ ಆಗಿ ಸೇರಬೇಕು ಅಂತಿದ್ರೆ ನೀವೆಲ್ಲ। ಸೋ ನಮ್ಮ ಚಾನೆಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಆಸ್ ಫ್ರೆಂಡ್ಸ್। ಇದರಿಂದ ಏನಾಗುತ್ತೆ, ನಿಮಗೆ ಮುಂದೆ ಬರುವಂತ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಗಳು ನಿಮಗೆ ಎಲ್ಲರಕ್ಕಿಂತ ಬೇಗ ಸಿಗ್ತಾ ಇರುತ್ತೆ। ಸೋ ಈಗ ನೋಡೋಣ ಈ ಒಂದು ನೋಟಿಫಿಕೇಶನ್ ನ ಬಗ್ಗೆ। ಮೊಟ್ಟಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ನೋಟಿಫಿಕೇಶನ್ ನ ದಿನಾಂಕ ಆಗಸ್ಟ್ 11ನೇ ತಾರೀಕಿಗೆ ಅಪ್ಡೇಟ್ ಮಾಡಲಾಗಿರುತ್ತೆ, ಸರಿನಾ? ಆಗಸ್ಟ್ 11ನೇ ತಾರೀಕಿಗೆ ಅಪ್ಡೇಟ್ ಅನ್ನು ಮಾಡಲಾಗಿರುತ್ತೆ। ಸೋ ಇಲ್ಲಿ ಹೇಳ್ತಿದ್ದಾರೆ, ಹಾಗೇನೇ ಆಫೀಷಿಯಲ್ ನಂಬರ್ ಸಹ ನೋಡಬಹುದು, ಹಾಗೇನೇ ಯೂನಿವರ್ಸಿಟಿಯ ಹೆಸರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಅಥವಾ ಮುಕ್ತ ಗಂಗೋತ್ರಿ ಮೈಸೂರು ಅಂತ ಹೇಳಿ ಹೇಳ್ತಾರೆ। ಐ ಹೋಪ್ ನಿಮಗೆ ಈ ಒಂದು ಕೆಎಸ್ಓಯು ಯೂನಿವರ್ಸಿಟಿ ಬಗ್ಗೆ ಗೊತ್ತಿರುತ್ತೆ। ಸೋ ಅಲ್ಲಿ ಖಾಲಿ ಇರುವಂತಹ ಅನೇಕ ಹುದ್ದೆಗಳು ಇದಾವೆ। ಸೋ ಯಾವೆಲ್ಲ ವಿಷಯಗಳು ಇದಾವೆ ಅಂತ ಹೇಳಿ ಫಸ್ಟ್ ನಿಮಗೆ ತಿಳಿಸ್ತಾ ಇದ್ದೇವೆ। ಎಕನಾಮಿಕ್ಸ್ ಇದೆ, ಹಿಂದಿ, ಕನ್ನಡ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಸಂಸ್ಕೃತ, ಸಮಾಜ ಕಾರ್ಯ ಸೋಷಿಯಲ್ ವರ್ಕ್, ಹಾಗೆ ಕಾಮರ್ಸ್, ನಿರ್ವಹಣಾ ಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಗಣಿತಶಾಸ್ತ್ರ, ಗ್ರಂಥಾಲಯ ವಿಜ್ಞಾನ, ಮನೋವಿಜ್ಞಾನ, ಭೌತಶಾಸ್ತ್ರ, ಫುಡ್, ನ್ಯೂಟ್ರಿಷನ್, ಹಾಗೆಯೇ ಸಾರ್ವಜನಿಕ ಆಡಳಿತ, ಶಿಕ್ಷಣ ಶಾಸ್ತ್ರ ಮತ್ತು ಉರ್ದು। ಸೊ ಇಷ್ಟೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಆಸ್ ಫ್ರೆಂಡ್ಸ್। ಹಾಗೆಯೇ ಇಲ್ಲಿ ದಿನಾಂಕ ಸಹ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ದ ಟೈಮ್ ಟೇಬಲ್ ಆಫ್ ದ ಇಂಟರ್ವ್ಯೂ। ಸೊ ಎಕನಾಮಿಕ್ಸ್ ಇರ್ಬೋದು, ಹಾಗೇನೆ ಈ ಫಸ್ಟ್ ಬಂಚ್ ಏನಿದೆ, 1-7 ಸೀರಿಯಲ್ ನಂಬರ್ ಏನಿದೆ ಸರ್ನ ನಿಮ್ಮ ಕಣ್ಣೆದುರಿಗೆ ಏನು ಕಾಣ್ತಾ ಇದೆ, ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಗಳ ಇಂಟರ್ವ್ಯೂ ಯಾವಾಗ ನಡೀತಾ ಇದೆ, ಇದೇ ಮಂತ್ 30ನೇ ತಾರೀಕಿಗೆ ನಡೀತಾ ಇದೆ ನೋಡಿ, ಇದೇ ಮಂತ್ 30ಗೆ ನಡೆಯುತ್ತೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ವರೆಗೆ। ಹಾಗೇನೆ ಯಾವೆಲ್ಲ ಸಬ್ಜೆಕ್ಟ್ಸ್ ಗಳು ಯಾವೆಲ್ಲ ಟೈಮಿಗೆ ನಡೀತವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ। ಹಾಗೇನೆ ನೇರವಾಗಿ ಹೋಗಬೇಕಾಗುತ್ತೆ, ಅಂದ್ರೆ ಯಾವುದೇ ಇಂಟರ್ವ್ಯೂ ಅಥವಾ ಆನ್ಲೈನ್ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ, ಯು ಹ್ಯಾವ್ ಟು ಗೋ ವಾಕ್ ಇನ್, ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ನೀವೇನ್ ಮಾಡಬೇಕಾಗುತ್ತೆ, ನೇರ ಸಂದರ್ಶನ, ದಟ್ ಮೀನ್ಸ್ ಯು ಹ್ಯಾವ್ ಟು ಗೋ ಡೈರೆಕ್ಟ್ಲಿ ಫಿಸಿಕಲಿ। ಸೊ ಅಲ್ಲಿ ಹೋಗಿ ನೀವು ಏನ್ ಮಾಡಬೇಕಾಗುತ್ತೆ, ಇಂಟರ್ವ್ಯೂನ ಅಟೆಂಡ್ ಆಗಬೇಕಾಗುತ್ತೆ। ಸೊ ಹಿಂದಿ, ಕನ್ನಡ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಸೋಷಿಯಲ್ ವರ್ಕ್ ಇವೆಲ್ಲ, ಸರಿನಾ ಫ್ರೆಂಡ್ಸ್? ಸೊ ಈ ಎಲ್ಲ ಸಬ್ಜೆಕ್ಟ್ಸ್ ಗಳು 30ನೇ ತಾರೀಕಿಗೆ ನಡೀತವೆ। ಹಾಗೇನೆ ವಾಣಿಜ್ಯ ಶಾಸ್ತ್ರ, ಮ್ಯಾನೇಜ್ಮೆಂಟ್, ಈ ಎಲ್ಲ ಸಬ್ಜೆಕ್ಟ್ಸ್ ಗಳು 31 ಆಗಸ್ಟ್ ಗೆ ನಡೆಯುತ್ತೆ। ಹಾಗೇನೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಉಳಿದಂತಹ ಎಲ್ಲ ವಿಷಯಗಳು ಆಯ್ತಾ ನೀವು ಇಲ್ಲಿ ನೋಡ್ತಾ ಇರಬಹುದು। ಡೀಟೇಲ್ ಆಗಿದೆ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಲಭ್ಯ ಇರುತ್ತೆ। ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು, ಯಾರೆಲ್ಲ ಮೈಸೂರು ಹಾಗೆ ಸುತ್ತಮುತ್ತಲಿನ ಅಭ್ಯರ್ಥಿಗಳಿದ್ದೀರಾ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಇರುವಂತ ಅಭ್ಯರ್ಥಿ, ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಆಸ್ ಪರ್ UGC ರೆಕಮೆಂಡೇಶನ್ಸ್ ನೋಡ್ತಾ ಇರಬಹುದು, ಆಸ್ ಪರ್ UGC ರೆಕಮೆಂಡೇಶನ್ ಇದು ಆಫೀಷಿಯಲ್ ಅಧಿಸೂಚನೆ, July 31ಗೆ ಇದನ್ನ ಬಿಟ್ಟಿರ್ತಾರೆ। ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಧ್ಯಯನ ವಿಭಾಗಗಳಾದ ಸ್ಟಡಿ ಸೆಂಟರ್ ಗಳಾಗಿರುವಂತಹ ಸರಿನಾ ಈ ಎಲ್ಲ ಸಬ್ಜೆಕ್ಟ್ಸ್ ಗಳಲ್ಲಿ ಆಲ್ರೆಡಿ ನಾವು ಎಲ್ಲ ಸಬ್ಜೆಕ್ಟ್ಸ್ ನ ಓದಿದ್ದೇವೆ। ಸೊ ಆ ಎಲ್ಲ ಸಬ್ಜೆಕ್ಟ್ಸ್ ಗಳಲ್ಲಿ ಅತಿಥಿ ಪ್ರಾಧ್ಯಾಪಕರಗಳ ಹುದ್ದೆಗಳಿಗೆ, ಅತಿಥಿ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ, ರಿಕ್ರೂಟ್ಮೆಂಟ್ ನ ಮಾಡ್ತಾ ಇದ್ದೀವಿ। ಸೊ ಹಾಗಾಗಿ ಅರ್ಹ ಅಭ್ಯರ್ಥಿಗಳಿಂದ, ಎಲಿಜಿಬಲ್ ಅಭ್ಯರ್ಥಿಗಳಿಂದ ನಾವೇನ್ ಮಾಡ್ತಾ ಇದ್ದೀವಿ, ನಿಗದಿತ ನಮೂನೆಯಲ್ಲಿ ಕನಿಷ್ಠ 5 ಕಾಪೀಸ್ಗಳೊಂದಿಗೆ, ಯು ಹ್ಯಾವ್ ಟು ಅಟೆಂಡ್ ವಿತ್ ಅಟ್ಲೀಸ್ಟ್ 5 ಕಾಪೀಸ್,
ಸೊ ಫೈವ್ ಕಾಪೀಸ್ ಆಫ್ ವಾಟ್ ದಿಸ್ ಒನ್ ಆಯ್ತಾ ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ ಇದು ಇದನ್ನ ಐದು ಕಾಪಿ ನೀವೇನ್ ಮಾಡಬೇಕಾಗತ್ತೆ ಫಿಲ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಸರಿನಾ ನಿಮ್ಮ ಹೆಸರು ಆಗಿರ್ಬೋದು ಹಾಗೆ ತಂದೆ ಹೆಸರು ಆಗಿರ್ಬೋದು ಅಥವಾ ಹಸ್ಬೆಂಡ್ ಹೆಸರು ವಾಟ್ ಎವರ್ ಇಲ್ಲಿ ಏನೇನು ಡೀಟೇಲ್ಸ್ ಕೇಳಿದರೆ ಎಲ್ಲವನ್ನ ನೀಟಾಗಿ ತುಂಬಿ ಅಲಾಂಗ್ ವಿತ್ ಒಂದು ಫೋಟೋವನ್ನ ಎಲ್ಲ ಅಫಿಕ್ಸ್ ಮಾಡಬೇಕಾಗತ್ತೆ ಹಚ್ಚಬೇಕಾಗತ್ತೆ ಹಾಗೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆನ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಫಾರ್ ದ ಇಲ್ಲಿ ಸಬ್ಜೆಕ್ಟ್ನ ಬರಿಬೇಕಾಗತ್ತೆ ಸರಿನಾ ಫ್ರೆಂಡ್ಸ್ ಹಾಗೆಯೇ ಎಲ್ಲ ಡೀಟೇಲ್ಸ್ಗಳನ್ನು ತುಂಬಿ ಡಿಸ್ಕ್ಲೇಮರ್ ಅಥವಾ ಡಿಕ್ಲರೇಷನ್ ಏನಿದೆ ಅದನ್ನು ನೀಟಾಗಿ ಓದಿ ನಿಮ್ಮ ಪ್ಲೇಸ್ ಹಾಗೆ ಡೇಟ್ ಆಫ್ ಡೇಟ್ ಯಾವ ಡೇಟಿಗೆ ನೀವು ಸಬ್ಮಿಟ್ನ ಮಾಡ್ತಾ ಇದ್ದೀರಾ ಸೊ ಯಾವ ಡೇಟ್ನ ಒಳಗಡೆ ಅಂತೇಳಿ ಹೇಳಿದ್ದಾರೆ ಇಲ್ಲಿ ನೋಡಿ ಕೊನೆಯ ದಿನಾಂಕ 30ಗೆ ನೀವು ಹೋಗಬೇಕಾಗಿರೋದ್ರಿಂದ ಸೊ 30 ಅಂತ ಹಾಕೋಬಹುದು ಏನು ತೊಂದರೆ ಇಲ್ಲ ಸರಿನಾ ಸೊ 30 ಇಸ್ ದ ಲಾಸ್ಟ್ ಕ್ರೈಟೇರಿಯಾ ಡೇಟ್ ಆಗಿರುತ್ತೆ ಎಲ್ಲ ಸಬ್ಜೆಕ್ಟ್ನ ಅಭ್ಯರ್ಥಿಗಳಿಗೆ ಹಾಗೆ ನಿಮ್ಮ ಪ್ರೀತಿಯ ಸಿಗ್ನೇಚರ್ನ ಇಲ್ಲಿ ಮಾಡಿ ಹಾಗೆಯೇ ಫ್ರೆಂಡ್ಸ್ ಐದು ಫಾರ್ಮೆಟ್ ಅಂತ ಹೇಳಿದ್ದಾರೆ ಇಟ್ ಇಸ್ ಆಲ್ಸೋ ಗಿವನ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್ ಆಲ್ಸೋ ನೋಡ್ತಾ ಇರಬಹುದು ದ ಅಪ್ಲಿಕೇಶನ್ ಫಾರ್ಮ್ ಶುಡ್ ಬಿ ಸಬ್ಮಿಟೆಡ್ ಫೈವ್ ಕಾಪೀಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲಾಂಗ್ ವಿತ್ ಅಟೆಸ್ಟೇಷನ್ ಅಟೆಸ್ಟೆಡ್ ಕಾಪೀಸ್ ಆಫ್ ದ ಟೆಸ್ಟಿಮೋನಿಯಲ್ಸ್ ಸೊ ಯಾರಾದರೂ ಗೆಸ್ಟೆಡ್ ಅಧಿಕಾರಿಗಳು ಏನಿರ್ತಾರೆ ಸೊ ಅವ್ರ ಕಡೆಯಿಂದ ನೀವೇನು ಮಾಡಿ ನೀವೇನು ಎಲ್ಲ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಾ ಫ್ರಾಮ್ SSLCಯಿಂದ ಹಿಡ್ಕೊಂಡು ಅಪ್ ಟು PhD ಅಥವಾ ಮಾಸ್ಟರ್ಸ್ವರೆಗೆ ನಿಮ್ಮ ಏನು ಸರ್ಟಿಫಿಕೇಟ್ಗಳು ಇರ್ತವೆ KSET UGC NET ಅವೆಲ್ಲವನ್ನ ನೀವೇನು ಮಾಡಬೇಕಾಗತ್ತೆ ಈ ಒಂದು ಇಂಟರ್ವ್ಯೂ ಟೈಮಲ್ಲಿ ಕೊಡಬೇಕಾಗತ್ತೆ ಹಾಗೆ ನೀವು ಎಲ್ಲ ಒರಿಜಿನಲ್ಸ್ಗಳನ್ನು ನೀವು ಅವತ್ತೆ ತಗೊಂಡು ಹೋಗಬೇಕಾಗತ್ತೆ ಸೊ ದ್ಯಾಟ್ ಏನು ಪ್ಯಾನಲ್ ಬೋರ್ಡ್ ಇರುತ್ತೆ ಇಂಟರ್ವ್ಯೂ ಕಮಿಟಿ ಏನಿರುತ್ತೆ ಅವರು ಅದನ್ನು ಒಂದ್ಸಲ ನೋಡ್ತಾರೆ ಹಾಗೆಯೇ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗೋಸ್ಕರ ಇಲ್ಲಿ ಏನು ವೆಬ್ಸೈಟ್ ಕಾಣ್ತಾ ಇದೆ ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಈ ಒಂದು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಪ್ರತಿಯೊಂದು ಅಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೆಯೇ ನಮ್ಮ ಟೆಲಿಗ್ರಾಮಲ್ಲಿನೂ ನಾವು ಇದ್ರ ಬಗ್ಗೆ ಶೇರ್ ಮಾಡ್ತಾ ಇರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಹಾಗೆ ಸರಿನಾ ಈ ಒಂದು ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗೆಯೇ ನೋಡಿ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಸ್ ಪರ್ ದ UGC ಗೈಡ್ಲೈನ್ ಏನಿದೆ 2018 UGC ಗೈಡ್ಲೈನ್ಸ್ ಏನಿದೆ ಆಸ್ಪಿರೆಂಟ್ಸ್ ಸೇಮ್ ಅದೇ ಪ್ರಕಾರ ನಾವು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಡೈರೆಕ್ಟ್ ಲಿಂಕ್ ಸಹ ಕೊಟ್ಟಿದ್ದಾರೆ ಸರಿನಾ ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡ್ತೀರಾ ಸೊ ನಿಮಗೆ ಇದು UGC ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಬಟ್ ಎನಿ ಹೌ ನಾರ್ಮಲ್ ಆಗಿ ಹೇಳೋದಾದರೆ ಆಯಾ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ನ ಓದ್ಕೊಂಡಿರ್ಬೇಕಾಗತ್ತೆ ಸರಿನಾ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಅಂದರೆ ಎಕನಾಮಿಕ್ಸ್ MA ಎಕನಾಮಿಕ್ಸ್ ಅನ್ನು ಓದಿರಬೇಕು ಫಾರ್ ಎಕ್ಸಾಂಪಲ್ ವಾಣಿಜ್ಯ ಶಾಸ್ತ್ರ ಈ ಕಾಮರ್ಸ್ ಅಂದ್ರೆ MCOM ಅನ್ನು ಓದಿರಬೇಕು ನಿಮ್ಗೆಲ್ಲ ಗೊತ್ತಾಗುತ್ತೆ ಸೊ ನಿಮ್ ನಿಮ್ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ಸ್ ಆಗಿರಬೇಕು ಜೊತೆಗೆ KSET ಅಥವಾ ನೆಟ್ ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕಾಗುತ್ತೆ ಬಿಕಾಸ್ UGC ನಾರ್ಮ್ಸ್ ಅಂತ ಹೇಳಿರೋ ಪ್ರಕಾರ ಸರ್ ಹೇಳಿರೋದ್ರಿಂದ ಕಡ್ಡಾಯವಾಗಿ ನೀವೇನಾಗಿರ್ಬೇಕು KSET ಅಥವಾ UGC ನೆಟ್ ನ ಪಾಸ್ ಆಗಿರಬೇಕಾಗತ್ತೆ ಸರ್ನಾ ಸ್ಪ್ರೆಂಡ್ಸ್ ಹಾಗೆಯೇ ಇತ್ತೀಚೆಗೆ ಒಂದು ಕೋರಿ ಜೆಂಡಮನ್ನು ಬಿಟ್ಟಿದ್ದಾರೆ ನಾವು ಆಲ್ರೆಡಿ ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಈ ಒಂದು ಪದನಾಮವನ್ನು ಅತಿಥಿ ಉಪನ್ಯಾಸಕ ಅಂತ ಇರೋದನ್ನ ಸಹಾಯಕ ಪ್ರಾಧ್ಯಾಪಕ ಗುತ್ತಿಗೆ ಆಧಾರದ ಮೇಲೆ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ ಏನಂಗಂದ್ರೆ ದಿಸ್ ಇಸ್ ದ ನೇಮ್ ಆಫ್ ದ ಪೋಸ್ಟ್ ಆಯ್ತಾ ನೇಮ್ ಆಫ್ ದ ಪೋಸ್ಟ್ ಮುಂಚೆ ಏನಂತ ಕರಿತಾ ಇದ್ರು ಇವರು ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಕರಿತಾ ಇದ್ರು ಸೊ ಈಗ ಏನಂತ ಕರಿತಾ ಇದಾರಂತೆ ಸಹಾಯಕ ಪ್ರಾಧ್ಯಾಪಕ ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಟೂರಿಸಂ ಮತ್ತೆ ಮ್ಯಾನೇಜ್ಮೆಂಟ್ ಎನ್ನುವ ಒಂದು ಕೋರ್ಸ್ ಇದೆ ಟೂರಿಸಂ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ಪ್ರವಾಸೋದ್ಯಮ ಮತ್ತು ಪ್ರವಾಸ ನಿರ್ವಹಣೆ ಅಂತ ಏನು ಸಬ್ಜೆಕ್ಟ್ ಇದೆ ಸೊ ಅದರ ಒಂದು ಸಂದರ್ಶನಕ್ಕೆ ಅರ್ಜಿಗಳನ್ನು ನಾವು ಏನು ಆಹ್ವಾನಿಸಿದ್ದು ಅಲ್ವಾ ಸದರಿ ಈ ವಿಭಾಗದ ಸಂದರ್ಶನ ಹಾಗೂ ನೇಮಕಾತಿಯ ಪ್ರಕ್ರಿಯೆಯನ್ನು ನಾವೇನು ಮಾಡಿದ್ದೀವಿ ವಿತ್ಡ್ರಾ ತಗೊಂಡಿದ್ದೀವಿ ಹಿಂದಕ್ಕೆ ಪಡೆದಿರುತ್ತೇವೆ ಅಂದರೆ ಈ ಒಂದು ಸಬ್ಜೆಕ್ಟ್ ಏನಿದೆ ಟೂರಿಸಂ ಏನು ಸಬ್ಜೆಕ್ಟ್ ಏನಿತ್ತು ಅದು ಇನ್ನು ಮುಂದೆ ಇಂಟರ್ವ್ಯೂವಲ್ಲಿ ಇರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರಿನಾ ಫ್ರೆಂಡ್ಸ್ ಸೊ ಹಾಗಾಗಿ ಯಾರ್ಯಾರು PG ಮಾಡ್ಕೊಂಡಿದ್ರಿ ಈ ಒಂದು ಪ್ರವಾಸೋದ್ಯಮ ಮತ್ತು ಪ್ರವಾಸ ನಿರ್ವಹಣೆ ಅಂತೇನಿತ್ತು ಅದರಲ್ಲಿ ಸೊ ಅವರಿಗೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ಬಟ್ ಉಳಿದಂತಹ ಎಲ್ಲ ಸಬ್ಜೆಕ್ಟ್ಸ್ ಏನಿದ್ದಾವೆ ಸರಿನಾ ಉಳಿದಂತಹ ಏನು ಸಬ್ಜೆಕ್ಟ್ಸ್ಗಳಿದ್ದಾವೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಹಾಗೆಯೇ ಇಂಟರ್ವ್ಯೂ ಡೇಟ್ನು ಸಹ ಅವ್ರು ಕೊಟ್ಟಿದ್ದಾರೆ ಸೊ ಈ ಮಂತ್ 30-31 ಹಾಗೆಯೇ September 1 ನಿಮ್ಮ ಇಂಟರ್ವ್ಯೂ ನಡೆಯುತ್ತೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಸೊ ಹಾಗಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಸೆಟ್ಗಳು ಹಾಗೆ ಎಲ್ಲ ಅಟೆಸ್ಟೇಷನ್ಗಳನ್ನು ಅವತ್ತು ನೀವು ತಗೊಂಡು ಹೋಗಬೇಕಾಗತ್ತೆ ಅಪ್ಲಿಕೇಶನ್ ಹಾಕುವುದು ಗೊತ್ತಾಗಿದೆ ಅಪ್ಲಿಕೇಶನ್ ಹಾಕುವುದು ಏನು ಮಾಡಬೇಕಾಗತ್ತೆ ನೀವು ಸರಿನ ಈ ಅಪ್ಲಿಕೇಶನ್ ಫಾರ್ಮ್ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ಸರಿನಾ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಸರಿನಾ ಈ ಎಲ್ಲ ಕಾಪೀಸ್ಗಳನ್ನು ಪ್ರಿಂಟ್ ಹಾಕ್ಸ್ಕೊಳ್ಳಿ ಹಾಗೆಯೇ ಪ್ರಿಂಟ್ ಹಾಕ್ಸ್ಕೊಂಡು ಯಾರ್ಯಾರು ಅಭ್ಯರ್ಥಿಗಳಿದ್ದೀರಾ ಮೈಸೂರು ಅಥವಾ ಸುತ್ತಮುತ್ತಲಿನ ಅಭ್ಯರ್ಥಿಗಳು
ಈ ಮುಕ್ತ ಗಂಗೋತ್ರಿ KSO ಯೂನಿವರ್ಸಿಟಿ ಏನಿದೆ, ಸೊ ಇದರಲ್ಲಿ ಹುದ್ದೆ ಪಡೆಯುವಂತಹ ಇಚ್ಛೆ ಇತ್ತು ಅಂತಂದ್ರೆ ನೀವೆಲ್ಲರೂ ಏನ್ ಮಾಡಬಹುದು, ಇಂಟರ್ವ್ಯೂನ ಅಟೆಂಡ್ ಮಾಡಿ. ಸೊ ಆಸ್ ಪರ್ ಯುವರ್ ಪರ್ಫಾರ್ಮೆನ್ಸ್ ಹಾಗೆ ನಿಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ನ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರೆ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾರೆ. ಹಾಗೆ ಇದ್ರ ಬಗ್ಗೆ ಇದರಲ್ಲಿ ಸ್ಯಾಲರಿ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಆಸ್ಪಿರೆಂಟ್ಸ್. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೇವೆ. ಬಟ್ UGC ಏನ್ ಹೇಳುತ್ತೆ, ಯಾವ ರೀತಿ ಈ ಒಂದು ಪರ್ಮನೆಂಟ್ ಫ್ಯಾಕಲ್ಟಿಗಳಿಗೆ ಸ್ಯಾಲರಿಯನ್ನು ಕೊಡ್ತೀರಾ, ಅಟ್ಲೀಸ್ಟ್ ಅದರಷ್ಟು ನೀವು ಸ್ಯಾಲರಿಯನ್ನು ಕೊಡಿ ಅಂತೇಳಿ ಹೇಳಿದೆ. ಬಟ್ ನೋಡೋಣ ಯಾವ ರೀತಿ ಇದು KSOU ಸ್ಯಾಲರಿಯನ್ನು ಕೊಡುತ್ತೆ. ಸಿನ್ಸ್ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ, ಫಸ್ಟ್ ಗ್ರೇಡ್ ಕಾಲೇಜ್ ಅಂತರೂ ಅಲ್ಲ, ಯೂನಿವರ್ಸಿಟಿ ಆಗಿರೋದ್ರಿಂದ ಖಂಡಿತ ಸ್ಯಾಲರಿ ಅಂತರೂ ಜಾಸ್ತಿನೇ ಇರುತ್ತೆ. ಸರಿನಾ, ಯಾರ್ಯಾರು ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತೀರಾ ನಿಮಗೆಲ್ಲ. ಸೊ ನಿಮಗೆಲ್ಲ ವಿಶ್ ಆಲ್ ದ ಬೆಸ್ಟ್ ಆಸ್ಪಿರೆಂಟ್ಸ್. ಹಾಗೆಯೇ ಎಲ್ಲ ಇನ್ಫಾರ್ಮೇಶನ್ಸ್ಗಳು, ಹಾಗೆಯೇ ಪ್ರತಿಯೊಂದು ಡೇಟಾಗಳು ಟೆಲಿಗ್ರಾಮಲ್ಲಿ, ಹಾಗೆ ನಮ್ಮ ಟೆಲಿಗ್ರಾಮಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಡೀಟೇಲ್ ಆಗಿರುವಂತಹ PDFಗಳು ಪ್ರತಿಯೊಂದು ನಿಮಗೆ ಎಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮಲ್ಲಿ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.